Hey guys, what's up? Welcome to Unacademy. Nanu Chidanand. Now you to science and technology. Question and answer analysis na set 4 nodana. Adaglega 3 set galanna nanu mugisiddini. Idu set 4 discuss madona ivattu. Okay, nimgellaru gottiruvante nanu Unacademy alli live class martini. Okay, idu nanna referral code chidu sir live. Ee referral code anu balisidre ella course gala mele nimge 10% discount sigutade. ಇನ್ನು ಕೇಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ, ಇದರ ಸದುಪಯೋಗವನ್ನು ಪಡ್ಕೊಡ್ರಿ. ಎಲ್ಲರೂ ಮನೆಯಲ್ಲೇ ಇರ್ತೀರಿ. ಓಕೆ, ನಿಮಗೆಲ್ಲರೂ ಗೊತ್ತಿರುವಂತೆ ಅನ್ಅಕಾಡೆಮಿ ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಕೋಚಿಂಗ್ ಇರ್ತದೆ. ಇಲ್ಲಿ ನೀವು ಟಾಪ್ ಎಜುಕೇಟರ್ಸ್ ಜೊತೆಗೆ ಕಲಿಬಹುದು. ಇದು ನಮ್ಮ ಹೋಲ್ ಟೀಮ್, ಎಲ್ಲ ವಿಷಯಗಳ ಮೇಲೆ ಪರಿಣಿತಿಯನ್ನು ಹೊಂದಿರತಕ್ಕಂಥ ಟಾಪ್ ಟೀಚರ್ಸ್ ನಿಮಗೆ ಇಲ್ಲಿ ಟೀಚ್ ಮಾಡ್ತಾರೆ. ಓಕೆ, ನಂದು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಇರ್ತದೆ, ನೀವು ವಾಚ್ ಮಾಡ್ಬೋದು. ಆಮೇಲೆ ಅದಾಗಲೇ ಈಗ ನಮ್ಮ ಟೀಮ್ ಕೆ ಎಸ್ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ ಟೆಸ್ಟ್ ಸೀರೀಸನ್ನು ಮಾಡಿಟ್ಟಿದ್ದಾರೆ. ಎಸ್ ಡಿ ಎಫ್ ಡಿ ಹೆಲ್ಪ್ ಆಗ್ತಕ್ಕಂಥ ಟೆಸ್ಟ್ ಸೀರೀಸ್ ಮಾಡಿಟ್ಟಿದ್ದಾರೆ. ನೀವು ಹೋಗಿ ಆ ವಿಡಿಯೋಗಳನ್ನು ನೋಡಿ ಜ್ಞಾನವನ್ನು ಪಡ್ಕೊಡ್ರಿ. ಆಮೇಲೆ ನಮ್ಮ ಅನ್ಅಕಾಡೆಮಿ ಕೀ ಫೀಚರ್ಸ್ ಏನು ಅಂತಂದರೆ, ಸ್ಟಡಿ ಫ್ರಮ್ ಹೋಮ್, ಮನೆಯಿಂದಾನೇ ನೀವು ಎಲ್ಲ ವಿಷಯಗಳನ್ನ ಕಲಿಬೋದು. ಸದ್ಯಕ್ಕಂತೂ ಕೊರೋನಾ ಇಶ್ಯೂ ಇರೋದ್ರಿಂದ ಯಾವುದೇ ಕ್ಲಾಸಸ್ ಇಲ್ಲ, ಆಫ್ಲೈನ್ ಕ್ಲಾಸಸ್ ಇಲ್ಲ. ಈಗ ಒಂದೇ ಆಪ್ಷನ್ ಏನು ಅಂತಂದರೆ ಆನ್ಲೈನ್ ಕ್ಲಾಸ್. ಆ ಒಂದು ಕೆಲಸವನ್ನು ನಮ್ಮ ಅನ್ಅಕಾಡೆಮಿ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದೆ. ಎಲ್ಲ ವಿಷಯಗಳ ಟೀಚರ್ ನಿಮಗೆ ಒಂದೇ ಕಡೆ ಸಿಗ್ತಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ಬಹಳ ಅರ್ಥಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ನೀವು ಮನೆಯಿಂದ ಕಲಿಬೋದು. ಆಮೇಲೆ ನೆಕ್ಸ್ಟ್ ಒನ್ ಏನು ಅಂತಂದರೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಲೈವ್ ಕ್ಲಾಸ್ ಕೂಡ ಆಗ್ತದೆ ಇಲ್ಲಿ. ಆ ಲೈವ್ ಕ್ಲಾಸ್ನಲ್ಲಿ ನೀವು ಕ್ಲಾಸ್ ಥರನೇ ಫೀಲಿಂಗ್ ಇರ್ತದೆ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಯಾವ ರೀತಿ ಕೇಳ್ತಿರೋ ಅದೇ ರೀತಿ ಡೌಟನ್ನು ಕೇಳ್ಬೋದು, ಡೌಟ್ ಕ್ಲಿಯರ್ ಮಾಡ್ಕೋಬೋದು. ಎಸ್, ಆಮೇಲೆ ಇಲ್ಲಿ ಸ್ಟ್ರಕ್ಚರ್ಡ್ ಕ್ಲಾಸ್ ಮತ್ತು ಫ್ರೀ ಸ್ಪೆಷಲ್ ಕ್ಲಾಸಸ್ ಕೂಡ ಇರ್ತದೆ, ಅದರ ಸದುಪಯೋಗವನ್ನು ಪಡ್ಕೋಬೇಕು. ಇಲ್ಲಿ ಸ್ಟ್ರಕ್ಚರ್ಡ್ ಕೋರ್ಸ್ ಏನಾದರೂ ತೊಗೊಂಡ್ರೆ ನಿಮಗೆ ಪರ್ ಡೇ 18 rupees ವೇ ಮಾಡಿದಂಗಾಗುತ್ತದೆ, ಅಂದರೆ ಎಲ್ಲ ವಿಷಯಗಳ ಮೇಲೆ. ಓಕೆ, ಮತ್ತು ನಿಮಗೆ ಇಲ್ಲಿ ಪೇಮೆಂಟ್ ಮಾಡೋಕ್ಕೆ EMI ಆಪ್ಷನ್ ಸಹಿತ ಇರ್ತದೆ. ನೀವು ನಮ್ಮ ಅನ್ಅಕಾಡೆಮಿಯ ಒಂದು ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರ್ಗೆ ಹೋಗಿರಿ, ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈಸಿಯಾಗಿ. ನೀವು ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಅಂತೇಳಿ ಈ ರೀತಿ ಒಂದು ಆಪ್ಷನ್ ಬರ್ತದೆ. ಇಲ್ಲಿ 1 month, 3 month, 6 month, 12 month, 24 month ಈ ರೀತಿಯಾದ ಅಲಾಟ್ಮೆಂಟ್ ಇರ್ತದೆ. ಇಲ್ಲಿ 1 month 1400, 3 month 3500 ಆಗ್ತದೆ, ಅಂದರೆ 1 month 1167 rupees. ಆಮೇಲೆ 6 month 933 per month ಆದಾಗ 5600 ಆಗ್ತದೆ ಆರು ತಿಂಗಳಿಗೆ. ಆಮೇಲೆ 1 year ನೀವು ತೊಗೊಂಡ್ರಿ ಅಂತಂದರೆ ಪರ್ ಮಂತ್ 583, ಟೋಟಲ್ 1 ವರ್ಷಕ್ಕೆ 7000 rupees ಆಗ್ತದೆ. ಇದು ಹೈಲಿ ರೆಕಮೆಂಡೆಡ್, ನಿಮಗೆ ಈಸಿ ಆಗ್ಬೋದು ತೊಗೊಳಕ್ಕೆ. ಆಮೇಲೆ ನೀವು 2 ವರ್ಷದ ಎಲ್ಲರೂ ಕೋರ್ಸ್ ಅಂದ್ರೆ ಅಂದರೆ ಪರ್ ಮಂತ್ 467 ತುಂಬ ಹೋಗಬೇಕಾಗುತ್ತದೆ. ಓಕೆ, ಇಫ್ ಇನ್ ಕೇಸ್ ನೀವು 1 year ತೊಗೊಂಡ್ರಿ ಅಂತ ತೊಗೊಂಡ್ರೆ 7000 rupees ಈಗ ನೀವು ಕೋರ್ಸ್ ತೊಗೊಂಡ್ರಿ ಅಂತಂದರೆ ಇಲ್ಲಿ ನೀವು ತುಂಬಬೇಕಾದ್ರು ಕೇವಲ 6300. ಏಕೆ ಅಂತಂದರೆ ಇಲ್ಲಿ 10% ನಿಮಗೆ ಎಲ್ಲ ಕೋರ್ಸ್ಗಳ ಮೇಲೆ ಡಿಸ್ಕೌಂಟ್ ಇರೋದ್ರಿಂದ ನೀವು 6300 ಮಾತ್ರ ತುಂಬಬೇಕು. ಇಲ್ಲಿ 10% ಡಿಸ್ಕೌಂಟ್ ನಿಮಗೆ ಬೇಕಾದರೆ ನೀವು ನನ್ನ ರೆಫರಲ್ ಕೋಡನ್ನು ಬಳಸಬೇಕಾಗ್ತದೆ. ಅದು ಚಿದು ಸರ್ ಲೈವ್ ಅಂತೇಳಿ, ಚಿದು ಸರ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ಬಳಸಿದಾಗ ನಿಮಗೆ ಎಲ್ಲ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತದೆ. ಓಕೆ, ಇನ್ನು ಫರ್ದರ್ ಇನ್ಫಾರ್ಮೇಷನ್ ನಿಮಗೇನಾದರೂ ಬೇಕಾಗಿತ್ತು ಅಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಚಿದು ಸರ್ ಅಫಿಷಿಯಲ್ ಇದು ನನ್ನ ಟೆಲಿಗ್ರಾಮ್ ಚಾನಲ್, ಇದಕ್ಕೂ ನೀವು ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ಗಳನ್ನು ನೀವು ಅಲ್ಲಿ ಪಡೆದುಕೊಳ್ಳಬಹುದು. ಓಕೆ, ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪ್ ಕ್ವೆಶನ್ ಅನಲೈಸಿಸ್ ನೋಡ್ರಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಖ್ಯವಾಗಿ KAS ಪ್ರಿಲಿಮ್ಸ್. ಓಕೆ, KAS ಪ್ರಿಲಿಮ್ಸ್ Paper 2 ಹೆಲ್ಪ್ ಆಗ್ತದೆ. ಆಮೇಲೆ ರೀ ಜನರಲ್ ಸ್ಟಡೀಸ್ Paper 3 ಈ ಒಂದು ಪೇಪರ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತದೆ. ಆಮೇಲೆ ನೀವು ಇಫ್ ಇನ್ ಕೇಸ್ UPSC ಪ್ರಿಪ್ರೇಷನ್ ಮಾಡ್ತಿದ್ರಿ ಅಂದರೆ ಪ್ರಿಲಿಮ್ಸ್ Paper 1 ಇದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಜನರಲ್ ಸ್ಟಡೀಸ್ Paper 3 ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ PSI PC ಪರೀಕ್ಷೆಗಳಲ್ಲೂ ಬಹಳ ಸಲ ಪ್ರಶ್ನೆಗಳು ಬರ್ತಾ ಇವೆ. ಮಿನಿಮಮ್ ಏನೇನಿದ್ರೂ 15 questionಗಳು ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ ಬರ್ತಾ ಇದೆ. SDA ಆ್ಯಂಡ್ FDA ಪರೀಕ್ಷೆಗಳಲ್ಲೂ ಕೂಡ ಬಹಳ ಲೆಂತ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾನೆ ಸೈನ್ಸ್ ಆ್ಯಂಡ್ ಟೆಕ್. ಅದಕ್ಕಾಗಿ ಸೈನ್ಸ್ ಆ್ಯಂಡ್ ಟೆಕ್ಕನ್ನು ನೆಗ್ಲೆಕ್ಟ್ ಮಾಡಬೇಡಿ, ಡೋಂಟ್ ನೆಗ್ಲೆಕ್ಟ್. ಎಸ್, ಬಹಳ ಜನ ನೆಗ್ಲೆಕ್ಟ್ ಮಾಡಿದ್ದೀರಿ, ಡೋಂಟ್ ನೆಗ್ಲೆಕ್ಟ್. ಓಕೆ, ಈಗ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಸ್, ಮೊದಲ ಪ್ರಶ್ನೆ ಬಂತು, ಇವುಗಳಲ್ಲಿ ಯಾವುದು ಸರಿಯಲ್ಲ. ಎ CRPF, ಬಿ NSG, ಸಿ SSV, ಡಿ SPG. ನೋಡಿ ಆನ್ಸರ್ ಮಾಡಬಹುದು ಅಂತ ಅನ್ಕೊತೀನಿ ನಾನು. ಎಸ್, ಮೊದಲು
ಇಲ್ಲಿ ಸಿ ಆರ್ ಪಿ ಎಫ್ ಎನ್ ಎಸ್ ಜಿ ಎಸ್ ಎಸ್ ಬಿ ಎಸ್ ಪಿ ಜಿ ಇವೆಲ್ಲ ಏನು ಅಂತಂದರೆ ಸೆಂಟ್ರಲ್ ಪೊಲೀಸ್ ಫೋರ್ಸ್ ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಪೊಲೀಸ್ ಫೋರ್ಸ್ಗಳಿವು. ಇಲ್ಲಿ ಒಟ್ಟು ಇಡೀ ಭಾರತದಿಂದ 8 ಪೊಲೀಸ್ ಫೋರ್ಸ್ಗಳು ಬರ್ತವೆ, 8 ಪೊಲೀಸ್ ಫೋರ್ಸ್, ಅದರಲ್ಲಿ ಒಂದು ಸಿ ಆರ್ ಪಿ ಎಫ್, ಓಕೆ, ಎರಡು ಬಿ ಎಸ್ ಎಫ್, ಮೂರು ಐ ಟಿ ಬಿ ಪಿ, ನಂಬರ್ ಫೋರ್ ಎಸ್ ಎಸ್ ಬಿ, ನಂಬರ್ ಫೈವ್ ಸಿ ಐ ಎಸ್ ಎಫ್ ಸಿ ಎಸ್ ಎಫ್, ನಂಬರ್ ಸಿಕ್ಸ್ ಯಾವುದು ಅಂದರೆ ಆರ್ ಪಿ ಎಫ್ ಆರ್ ಪಿ ಎಫ್, ನಂಬರ್ ಸೆವೆನ್ ಎಸ್ ಪಿ ಜಿ, ನಂಬರ್ ಏಟ್ ಎನ್ ಎಸ್ ಜಿ. ಎಸ್, ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಗ್ತದೆ. ಇಲ್ಲಿ ಸೆಂಟ್ರಲ್ ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ 8 ಪೊಲೀಸ್ ಫೋರ್ಸ್ಗಳಿವೆ. ಅದರಲ್ಲಿ ಈ ಇಶ್ಯೂಗಳೇನು ಕೊಟ್ಟಿದ್ದಾನೋ, ಇದು ಸ್ಥಾಪನಾ ಇಶ್ಯೂಗಳು, ಯಾವುದು ಸರಿಯಲ್ಲ ಅಂದರೆ ಈ ಮೂರರಲ್ಲಿ ಒಂದೇನಾಗಿದೆ, ತಪ್ಪು ಜೋಡಣೆಯಾಗಿದೆ ನೋಡ್ತಾ ಬರೋಣ. ಸಿ ಆರ್ ಪಿ ಎಫ್ 1939, ಎಸ್ 100% ಕರೆಕ್ಟ್, 1939 ಸಿ ಆರ್ ಪಿ ಎಫ್ ಸ್ಥಾಪನೆ ಆಯಿತು. ಎನ್ ಎಸ್ ಜಿ 1984, ಎಸ್ ಕರೆಕ್ಟ್, 100% ರೈಟ್ ಆನ್ಸರ್. ಓಕೆ, ಎಸ್ ಎಸ್ ಬಿ 1963 ಕರೆಕ್ಟ್ ಆನ್ಸರ್. ಎಸ್ ಪಿ ಜಿ ಇದು ಸ್ಥಾಪನೆ ಆಗಿದ್ದು 1988 ಅಂತಾರೆ. ಆಪ್ಷನ್ 87 ಇದೆ ಅಂದರೆ ಇದು ರಾಂಗ್. ಸರಿಯಲ್ಲ ಅಂತಂದಾರಂದ್ರೆ ಇದ ರೈಟ್ ನೋಡ್ರಿ ಹೆಂಗದ. ಎಸ್, 1987 ರಾಂಗ್, ಬಟ್ ದಟ್ ಈಸ್ ರೈಟ್. ಯಾಕಂತಂದರೆ ಅವನು ಕೇಳಿದ್ದೇನು ಸರಿಯಲ್ಲ, ಸರಿಯಾಗಿದೆಯಲ್ಲ, ಸರಿಯಲ್ಲ. ಎಸ್, ಈಗ ನಾವು ಈ 8 ಫೋರ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಪೊಲೀಸ್ ಫೋರ್ಸಸ್, ಒಂದು ಸಿ ಆರ್ ಪಿ ಎಫ್. ಸಿ ಆರ್ ಪಿ ಎಫ್ ಏನು? ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದು ಸ್ಥಾಪನೆ ಆಗಿದ್ದು 1939 ಜುಲೈ 27. ಓಕೆ, ಜುಲೈ 27. ಇದರ ಮುಖ್ಯ ಕೆಲಸ ಏನಂದರೆ ಕ್ಷಿಪ್ರ ಕಾರ್ಯಾಚರಣೆಗಳನ್ನು ಮಾಡ್ತಕ್ಕಂಥದ್ದು. ಈ ಕ್ಷಿಪ್ರ ಕಾರ್ಯಾಚರಣೆ ಮಾಡಲಿಕ್ಕಾಗಿ 2 ಫೋರ್ಸ್ಗಳಿವೆ. ಸಿ ಆರ್ ಪಿ ಎಫ್ನಲ್ಲಿ 2 ಫೋರ್ಸ್ಗಳು ಬರ್ತವೆ. ಅದರಲ್ಲಿ ಒಂದು ಯಾವುದು ಅಂದರೆ ಆರ್ ಎ ಎಫ್, ಇನ್ನೊಂದು ಯಾವುದು ಅಂತಂದರೆ ಕೋಬ್ರಾ. ನಾಗರ ಹಾವಲ್ಲ, ಓಕೆ, ನಾಗರ ಹಾವಲ್ಲ, ಬೇರೆ ಆರ್ ಎ ಎಫ್, ಆಮೇಲೆ ಕೋಬ್ರಾ ಅಂತ ಬರ್ತೀವಿ. ಆರ್ ಎ ಎಫ್ ಏನು ಅಂತಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್. ಇದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಏನು ಅಂತಂದರೆ ಈಗ ಕ್ಷಿಪ್ರ ಕಾರ್ಯಾಚರಣೆ, ಫಾರ್ ಎಕ್ಸಾಂಪಲ್, ಈಗ ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದರು ಅಂತಂದ್ಕೊಡ್ರಿ. ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತಂದರೆ ಆ ದಾಳಿಯನ್ನು ನಿಭಾಯಿಸಲಿಕ್ಕಾಗಿ ಕ್ವಿಕ್ ಆ್ಯಕ್ಷನ್ನ ತೊಗೊಂಡು ಅವ್ರ ಮೇಲೆ ಮರಳಿ ಏನು ಮಾಡೋದು, ದಾಳಿಯನ್ನು ಮಾಡ್ತಕ್ಕಂಥದ್ದು, ಅದೇನು ಅಂತಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್. ಇಲ್ಲಿ ಕೋಬ್ರಾ ಅಂತ ಬರ್ತದೆ. ಕೋಬ್ರಾ ಏನು ಅಂತಂದರೆ ಕಮಾಂಡೋ ಬಟಾಲಿಯನ್ ನೋಡ್ರಿ, ಕಮಾಂಡೋ ಬಟಾಲಿಯನ್ ಫಾರ್ ರೆಸೊಲ್ಯೂಟ್ ಆ್ಯಕ್ಷನ್. ಇದು ಮುಖ್ಯವಾದ ನಕ್ಸಲ್ ನಿಗ್ರಹ ಪಡೆ. ಇದು ನಕ್ಸಲ್ ನಿಗ್ರಹ ಪಡೆ. ಎಸ್, ಪಾಯಿಂಟ್ ಕ್ಲಿಯರ್ ಆಗ್ತದೆ ಅಂದ್ಕೊಂಡು ನೋಡ್ರಿ. ಸಿ ಆರ್ ಪಿ ಎಫ್ ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. 1939 ಜುಲೈ 27 ತಾರೀಕು ಸ್ಥಾಪನೆ ಆಯಿತು. ಇಲ್ಲಿ 2 ಮತ್ತು ಟೀಮ್ಗಳು ಬರ್ತವೆ, ಆರ್ ಎ ಎಫ್ ಆಮೇಲೆ ಕೋಬ್ರಾ. ಆರ್ ಎಫ್ ಏನು? ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್. ಯಾರಾದರೂ ದಾಳಿ ಮಾಡಿದ್ರೆ ಅವರ ಮೇಲೆ ಕ್ಷಿಪ್ರ ಕಾರ್ಯಾಚರಣೆ, ಅತ್ಯಂತ ವೇಗ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು. ಕೋಬ್ರಾ ಏನು ಅಂದರೆ ಕಮಾಂಡೋ ಬಟಾಲಿಯನ್ ಫಾರ್ ರೆಸೊಲ್ಯೂಟ್ ಆ್ಯಕ್ಷನ್, ಇದು ನಕ್ಸಲ್ ನಿಗ್ರಹ ಪಡೆ ಆಗಿರುತ್ತದೆ. ಆಮೇಲೆ ಸೆಕೆಂಡ್ ನೋಡೋದಾಯಿತು ಅಂದರೆ ದಟ್ ಈಸ್ ಬಿ ಎಸ್ ಎಫ್ ದಟ್ ಈಸ್ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್. ಇದು ಸ್ಥಾಪನೆ ಆಗಿದ್ದು 1965 ಡಿಸೆಂಬರ್ 1. ಓಕೆ, ಇದರ ಮುಖ್ಯ ಕೆಲಸ ಗಡಿ ರಕ್ಷಣೆ. ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಗಡಿ ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ ಕೆಲಸ. ಇನ್ನು ಮೂರನೇದು ಬರ್ತದೆ ಇಲ್ಲಿ, ಐ ಟಿ ಬಿ ಪಿ ಅಂತಂದರೆ ಇಂಡೋ ಟಿಬೇಟಿಯನ್
बॉर्डर पोलिस इंडो टिबेटियन बॉर्डर पोलिस अंत अर्थ आते अकोतनी स्थापने 1962 अक्टोबर 24 इल नोड्री इंडो टिबेटियन अंतंद्रे भारत मत्तु टिबेट गडियल्ली भारत मत्तु टिबेट ना गडियल्ली ई वंदु टीम ना नियोजने माडिरलागिद्दे ओके इन फोर्थ वन नोडोदायितु अंद्रे दि फोर्थ वन यावुंद्रे एस एस बी इदेनु अंद्रे सशस्त्र सीमाबल ओके एस 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 बी सशस्त्र सीमाबल इदु स्थापने 1963 इदेल्ली अंद्रे इंडो नेपाल एंड इंडो भूतान इदु गोत्तिरलि एस एस वि सशस्त्र सीमाबलली भारत मत्तु नेपाल गडि भारत मत्तु भूतान गडियल्ली इदर नियोजने आगिरुत्तदे इन फिफ्त नोडोदायितु अंद्रे सी ऐ एस एफ सेंट्रल इंडस्ट्रियल सेक्यूरिटी फोर्स सेंट्रल इंडस्ट्रियल सेक्यूरिटी फोर्स ಗೊತ್ತಿರಲಿ ಇದು ಕೈಗಾರಿಕೆಗಳನ್ನ ಸಂರಕ್ಷಣೆ ಮಾಡತಕ್ಕಂತಹ ಒಂದು ಟೀಮ್ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕೈಗಾರಿಕಾ ರಕ್ಷಣಾ ಪಡೆಗಳಲ್ಲಿ ಇದು ಕೂಡ ಒಂದು ಜಗತ್ತಿನ ಅತ್ಯಂತ ದೊಡ್ಡ ಕೈಗಾರಿಕಾ ರಕ್ಷಣಾ ಪಡೆಗಳಲ್ಲಿ ಒಂದು ಅಂತೇಳಿ ಒಂದು ಕೀರ್ತಿಯನ್ನು ನಮ್ಮ ಸಿ ಎಸ್ ಎಫ್ ಹೊಂದಿದೆ ಈ ಸ್ಥಾಪನೆಗಿದ್ದು 1969 ಮಾರ್ಚ್ 10 1969 ಮಾರ್ಚ್ 10 ತಾರೀಕು ಇದು ಸಿ ಎಸ್ ಎಫ್ ಸ್ಥಾಪನೆ ಆಯಿತು ಇನ್ನು ಸಿಕ್ಸ್ತ್ ವನ್ ಯಾವುದು ಅಂತಂದರೆ ದ್ಯಾಟ್ ಈಸ್ ಆರ್ ಪಿ ಎಫ್ ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಏನು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದು ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದರೆ 1872 ಜುಲೈ 27 ಇದು ಇಂಡಿಯನ್ ರೈಲ್ವೇಸ್ಗೆ ಏನು ಮಾಡ್ತದೆ ಅಂತಂದರೆ ಒಂದು ರಕ್ಷಣೆಯನ್ನು ಒದಗಿಸ್ತದೆ ಇಂಡಿಯನ್ ರೈಲ್ವೇನ ಪ್ರೊಟೆಕ್ಷನ್ ಮಾಡುತ್ತದೆ ಇನ್ನು ಸೆವೆಂತ್ ಒನ್ ನಾವಿಲ್ಲಿ ನೋಡ್ತಾ ಬಂದಾಗ ಎಸ್ ಪಿ ಜಿ ಅಂತಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂಥೇಳಿ ಓಕೆ ಇದು ಪ್ರಧಾನಿಯವರಿಗೆ ಮುಖ್ಯವಾದ ಭಾರತದ ಪ್ರಧಾನಮಂತ್ರಿಗಳಿಗೆ ಮುಖ್ಯವಾದ ರಕ್ಷಣೆಯನ್ನು ನೀಡುತ್ತದೆ ಈ ಗೌರ್ಮೆಂಟ್ ಆಫೀಷಿಯಲ್ಸ್ ಏನು ಹೈಯರ್ ಲೆವೆಲ್ ಒಳಗೆ ಯಾರಿರ್ತಾರೋ ಅವರಿಗೆ ಮುಖ್ಯವಾದ ಒಂದು ಸೇವೆಯನ್ನು ಈ ಎಸ್ ಪಿ ಜಿ ಕೊಡ್ತಕ್ಕಂಥದ್ದು ಇದು ಸ್ಥಾಪನೆಯಾಗಿದ್ದು 1988 ಎಸ್ ಆಪ್ಷನ್ ಒಳಗೆ ಏನು ಕೊಟ್ಟಿದ್ರು 87 ಕೊಟ್ಟಿದ್ದು ಓಕೆ 88 ಇದು ಸ್ಥಾಪನೆಯಾಗಿದ್ದು ಓಕೆ ಭಾರತದ ಏನು ಹೈಯರ್ ಆಫೀಷಿಯಲ್ಸ್ ಏನಾದರೋ ಆ ಭಾರತದ ಹೈಯರ್ ಆಫೀಷಿಯಲ್ಸ್ಗಳಿಗೆ ಎಸ್ ಪಿ ಜಿ ಒಂದು ಪ್ರೊಟೆಕ್ಷನನ್ನು ಕೊಡ್ತದೆ ಇನ್ ಲಾಸ್ಟ್ 8th ಒನ್ NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಈ ಸ್ಥಾಪನೆಯಾಗಿದ್ದು 1984 ಇದರ ಮುಖ್ಯ ಕೆಲಸ ಭಯೋತ್ಪಾದನೆ ಮತ್ತು ಭಾರತದ ಆಂತರಿಕ ಗಲಭೆ ನಿಯಂತ್ರಣ ನಿಮಗೆ ನೆನಪಿರ್ಬೋದು 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಆಗ್ತದೆ ಆವಾಗ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಅಲ್ಲಿರ್ತಕ್ಕಂಥ ಜನರ ಪ್ರಾಣವನ್ನು ಉಳಿಸಲಿಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ವೀರ ಮರಣವನ್ನಪ್ತಾರೆ ಇವರು ನಮ್ಮ ಕರ್ನಾಟಕದವರು ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆ ಓಕೆ ಈ ರೀತಿ ಈ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಕೂಡ ಎನ್ ಎಸ್ ಜಿ ಒಳಗೆ ಮೇಜರಾಗಿ ಒಂದು ಸೇವೆಯನ್ನು ಮಾಡ್ತಾಯಿದ್ರು ಓಕೆ ಇದಿಷ್ಟು 8 ಫೋರ್ಸ್ಗಳ ಬಗ್ಗೆ ಕ್ಲಿಯರ್ ಇದರಲ್ಲಿ ಯಾವ ಸರಿಯಲ್ಲ ಯಾವ್ದು ಕರೆಕ್ಟಾಗಿ ಈ ಮ್ಯಾಚ್ಗೆಲ್ಲ ಎಸ್ ಪಿ ಜಿ ಓಕೆ 8 ಫೋರ್ಸ್ಗಳು ಯಾವುದು ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಐ ಟಿ ಬಿ ಪಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಎಸ್ ಎಸ್ ಬಿ ಸಶಸ್ತ್ರ ಸೀಮಾಬಲ್
ಓಕೆ ಸಿ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಮೇಲೆ ಎಸ್ ಪಿ ಜಿ ಎಸ್ ಏನು ಎಸ್ ಪಿ ಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆಮೇಲೆ ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಓಕೆ ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಕಂಪ್ಯೂಟರ್ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ ಯಾವುದರಿಂದ ಸೆಕೆಂಡ್ ನಿಮಿಷ ನೋ ಸೆಕೆಂಡ್ ನಿಮಿಷದಿಂದಂತೂ ಅಳೆಯೋಕ್ಕಾಗಲ್ಲ ಸೆಕೆಂಡ್ ಮೇಲಿನೆಲ್ಲವೂ ಅಂತೂ ಆಗಂಗಿಲ್ಲ ಮೇಲಿನೆಲ್ಲವೂ ಆಗಂಗಿಲ್ಲ ಅಂದ್ರೆ ಉಳಿತುವಂಥ ಯಾವುದು ಕ್ಲಾಕ್ ಸೈಕಲ್ ನಾವು ಕಂಪ್ಯೂಟರ್ನ ವೇಗವನ್ನು ಯಾವುದರಿಂದ ಅಳಿತೀವಿ ಕ್ಲಾಕ್ ಸೈಕಲ್ ಈ ಕ್ಲಾಕ್ ಸೈಕಲ್ನಲ್ಲಿ ಯಾವ ರೀತಿ ಅಂದರೆ ಮೆಗಾ ಹರ್ಜ್ ಆ್ಯಂಡ್ ಗೀಗಾ ಹರ್ಜ್ಗಳಲ್ಲಿ ಅಳೆಯಲಾಗ್ತದೆ ಮೆಗಾ ಹರ್ಜ್ ಮತ್ತು ಗೀಗಾ ಹರ್ಜ್ಗಳಲ್ಲಿ ಐ ಹೋಪ್ ಈ ಗೋಟ್ ದ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಎಮ್ ಐ ಸಿ ಆರ್ನ ವಿಸ್ತೃತ ರೂಪ ಏನು ಎಮ್ ಐ ಸಿ ಆರ್ ಮ್ಯಾಗ್ನೆಟಿಕ್ ಇಂಕ್ ಕೇಸಸ್ ರೀಡರ್ ಓಕೆ ಆಮೇಲೆ ಮ್ಯಾಗ್ನೆಟಿಕ್ ಇಂಕ್ ಕಾರ್ಡ್ ರೆಕಗ್ನಿಷನ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಆಮೇಲೆ ಡಿ ನೋಟ ಯಾವುದು ಇದ್ರೊಳಗೆ ಇಂಕ್ ಕೇಸಸ್ ರೀಡರ್ ಅಂತೂ ಆಗಲ್ಲ ಕಾರ್ಡ್ ರೆಕಗ್ನಿಷನ್ ಅಲ್ಲ ದ ರೈಟ್ ಆನ್ಸರ್ ಈಸ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅದಕ್ಕಾಗಿ ಸಿ ಕರೆಕ್ಟ್ ಆಗ್ತದೆ ಇಲ್ಲಿ ನಾವು ಪ್ರೊಸೆಸ್ ಆಫ್ ಎಲಿಮಿನೇಷನ್ ಮಾಡೋಕ್ಕೆ ಬರೋಲ್ಲ ಇಲ್ಲಿ ವಿಸ್ಕೃದೃಶ್ಯ ಬರೀರಿ ಅಂದಾಗ ಸ್ಟ್ಯಾಂಡ್ಸ್ ಫೋರ್ ಅಂದಾಗ ನಾವು ಕರೆಕ್ಟಾಗಿ ಎಕ್ಯುರೇಟ್ ಆದಂತಹ ಒಂದು ಆನ್ಸರನ್ನು ಇಲ್ಲಿ ಕೊಡಬೇಕಾಗ್ತದೆ ಅದಕ್ಕಾಗಿ ಕರೆಕ್ಟಾಗಿ ಇದರ ಬಗ್ಗೆ ತಿಳ್ಕೊಂಡಿರಬೇಕು ಎಮ್ ಐ ಸಿ ಆರ್ನ ವಿಸ್ತೃತ ರೂಪ ಏನು ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಸಿಂಪಲಾಗಿ ಗೊತ್ತಿರಲಿ ಇದೇನು ಮಾಡ್ತದೆ ಅಂತಂದರೆ ಒರಿಜಿನ್ಯಾಲಿಟಿ ಆಫ್ ಪೇಪರ್ ಡಾಕ್ಯುಮೆಂಟನ್ನು ಚೆಕ್ ಮಾಡ್ತೀವಿ ಒರಿಜಿನ್ಯಾಲಿಟಿ ಆಫ್ ಪೇಪರ್ ಡಾಕ್ಯುಮೆಂಟ್ಸ್ ಅಂದ್ರೆ ಸುಳ್ಳು ದಾಖಲೆಗಳು ಯಾವ ಇದ್ರೆ ಪತ್ತೆ ಹಚ್ತದೆ ಸುಳ್ಳು ದಾಖಲೆಯನ್ನು ಪತ್ತೆ ಮಾಡ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ನಲ್ಲಿ ಚೆಕ್ ಕೊಡ್ತಾರೋ ಅಂತ ಅಂದ್ಕೊಳ್ರಿ ಬ್ಯಾಂಕ್ನಲ್ಲಿ ಚೆಕ್ ಇರ್ತದೆ ಆ ಚೆಕ್ ಮೇಲೆ ಏನಿರ್ತಾವ ಬಾರ್ ಕೋಡ್ ಇದಿರ್ತವೆ ಹಿಂಗೆ ನೀವು ನೋಡಿರ್ತೀರಿ ಈ ಬಾರ್ ಕೋಡ್ ಸರಿ ಅದನೋ ಆ್ಯಂಡ್ ರಾಂಗ್ ಅದನೋ ಅನ್ನೋದನ್ನು ಈ ರೀತಿ ಪತ್ತೆ ಹಚ್ತಕ್ಕಂಥದ್ದು ಸಿಂಪಲಾಗಿ ಗೊತ್ತಿರಲಿ ನಿಮಗೆ ಒಟ್ಟೇನು ಸುಳ್ಳು ದಾಖಲೆಗಳನ್ನ ನಕಲಿ ದಾಖಲೆಗಳನ್ನು ಪತ್ತೆ ಹಚ್ಚುವ ಕೆಲಸ ಎಮ್ ಐ ಸಿ ಆರ್ನದು ಎಸ್ ಐ ಹೋಪ್ ಯು ಗಾಟ್ ದ ಪಾಯಿಂಟ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಇನ್ನು ನೆಕ್ಸ್ಟ್ ಬಯೋಸ್ BIOS ಏನಿದು BIOS ಅಂಥೇಳಿ ನೋಡಿದಾಗ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಫಸ್ಟ್ ಆಪ್ಷನ್ ಏನು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಮೇಲೆ ಸೆಕೆಂಡ್ ಒನ್ ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಸಿ ಬೇಸಿಕ್ ಇನ್ಪುಟ್ ಆಫ್ ಸಿಸ್ಟಮ್ ಡಿ ಆಲ್ ಆಫ್ ದಿ ಅಬೋವ್ ನೋಡ್ರಿ ಇಲ್ಲಿ ಆಲ್ ಆಫ್ ದಿ ಅಬೋವ್ ಅಂತೂ ನಾಲ್ಕು ಬರೋಂಗಿಲ್ಲ ಯಾಕಂತಂದ್ರೆ ಯಾವುದಾದ್ರೂ ಒಂದು ಕರೆಕ್ಟ್ ಇರಬೇಕಿಲ್ಲ ಸ್ಟ್ಯಾಂಡ್ಸ್ ಫೋರ್ ಅಂತ ಕೇಳಿದಾಗ ಯಾವುದಾದ್ರೂ ಒಂದಂತೂ ಇರಬೇಕು ಆಲ್ ಆಫ್ ದಿ ಅಬೋವ್ ಅಂತ ಆಗಂಗಿಲ್ಲ ಇಲ್ಲಿ ಬೇಸಿಕ್ ಇನ್ಪುಟ್ ಆಫ್ ಸಿಸ್ಟಮ್ ನೋ ಬೈನರಿ ಬರೋಂಗಿಲ್ಲ ಉಳಿತು ಅಂದರೆ ಯಾವುದು ಅಂತಾರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಎಸ್ 100% ಏನಿದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ ನೋಡೋದಾದರೆ ಇದು ಗೊತ್ತಿರಲಿ ಈಗ BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಈಗ ನೋಡ್ರಿ ಒಂದು ಪಿ ಸಿ ಇರ್ತದೆ ಅಂತ ಅಂದ್ಕೊಳ್ರಿ ಪಿ ಸಿ ಇರ್ತದೆ ಅಂದ್ಕೊಳ್ರಿ ಇದನ್ನು ಆನ್ ಮಾಡ್ತೀರಿ ಆನ್ ಮಾಡಿದ ತಕ್ಷಣ ವಿಂಡೋಸ್ ಅಂತೇಳಿ ಬರ್ತದೆ ಈ ಯಾವುದೋ ಒಂದು ಪಿ ಸಿ ಆನ್ ಮಾಡಿದ ತಕ್ಷಣ ಆನ್ ಮಾಡಿದ ತಕ್ಷಣ ಫಸ್ಟ್ ವರ್ಕ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಫಸ್ಟ್ ವರ್ಕ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಯಾವುದು ಅಂದರೆ ದ್ಯಾಟ್ ಈಸ್ ಬಯೋಸ್ ಇದೇನು ಅಂತಂದರೆ ಬಿಲ್ಟ್ ಇನ್ ಸಾಫ್ಟ್ವೇರ್ ಇದು ಬಿಲ್ಟ್ ಇನ್ ಸಾಫ್ಟ್ವೇರ್ ಬಯೋಸ್ ಏನು ಬಿಲ್ಟ್ ಇನ್ ಸಾಫ್ಟ್ವೇರ್ ನಾವು ಯಾವುದೇ ಒಂದು ಪಿ ಸಿಯನ್ನು ಆನ್ ಮಾಡಿದಾಗ ಮೊದಲಿಗೆ ವರ್ಕನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಇದೇ ಬಯೋಸ್ ಓಕೆ ಎಸ್ ಇದನ್ನು 1975 ಗ್ಯಾರಿ ಗಿಲ್ಡಾಲ್ ಅನ್ನೋರು ಕಂಡಿರ್ತಾರೆ ಗ್ಯಾರಿ ಗಿಲ್ಡಾಲ್ ಅಂತಕ್ಕಂಥವರು ಇದನ್ನು ಕಂಡು ಹಿಡಿತಾರೆ ಓಕೆ ಈಗ ನೋಡಿರಿ ಸಿಂಪಲ್ ಇದ್ರ ಕೇಳಿಸಿದ್ರು ಆಪರೇಟಿಂಗ್ ಸಿಸ್ಟಮ್ ಇರ್ತದೆ ಈಗ ವಿಂಡೋಸ್ ಏನು ಆಪರೇಟಿಂಗ್ ಸಿಸ್ಟಮ್ ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಿಂದ ಇತರೆ ಸಿಸ್ಟಮ್ಗಳಿಗೆ ಡಾಟಾ ಟ್ರಾನ್ಸ್ಫರ್ ಮಾಡಬೇಕಾದರೆ ಈ ಬಯೋಸನ್ನೇ ಬಳಸಲಾಗುತ್ತದೆ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಕಂಪ್ಯೂಟರ್ನ ಇತರ ಸಾಧನಗಳ ನಡುವಿನ ಡಾಟಾ ಪ್ರಸರಣವನ್ನು ಯಾವುದನ್ನು ಬಯಸ್ತದೆ ಬಯೋಸ್ ಹಾಗಾದರೆ ಬಯೋಸ್ ಅಂತಾನೆ BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಓಕೆ ಅರ್ಥ ಆಗ್ತದಾ ಎಸ್ ಪ್ರಶ್ನೆ ಕೇಳಿದಾನೆ ನೆನಪಿರಲಿ ಓಕೆ ಕೆಲಸ ಏನು ಯಾವುದೇ ಕಂಪ್ಯೂಟರ್ನ ಆನ್ ಮಾಡಿದಾಗ
ಫಸ್ಟ್ ವರ್ಕ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಯಾವುದು ಅಂತಂದರೆ ಬಿಲ್ಟ್ ಇನ್ ಸಾಫ್ಟ್ವೇರ್ ಆಗಿರ್ತಕ್ಕಂಥ ದ್ಯಾಟ್ ಈಸ್ ಬಯೋಸ್. ಇದನ್ನು ಕಂಡಿಡಿದವರು 1975 ಗ್ಯಾರಿ ಗಿಲ್ಡಾಲ್. ಆಪರೇಟಿಂಗ್ ಸಿಸ್ಟಮ್ನಿಂದ ಇತರೇ ಸಿಸ್ಟಮ್ಗಳಿಗೆ ಡಾಟಾ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಬಯೋಸ್ ವರ್ಕ್ ಮಾಡ್ತದೆ. ಈ ನೆಕ್ಸ್ಟ್ ಕ್ವಶನ್ ನೋಡೋದಂದರೆ ಈ ಕೆಳಕಂಡಗಳಲ್ಲಿ ಭಾರತದ ಮೊದಲ ಐ ಐ ಟಿ ಅನ್ನು ಸ್ಥಾಪಿಸಲಾಗಿದೆ. ಯಾವುದಾದ ಐ ಐ ಟಿ ಭಾರತದ ಮೊದಲ ಐ ಐ ಟಿ ಅಂದಾಗ ಐ ಐ ಟಿ ಬಾಂಬೆ, ಐ ಐ ಟಿ ಕಾನ್ಪುರ್, ಐ ಐ ಟಿ ಮದ್ರಾಸ್, ಐ ಐ ಟಿ ಖರಗ್ಪುರ್. ಇಲ್ಲಿ ನೋಡ್ರಿ ಐ ಐ ಟಿ ಬಾಂಬೆ ಯಾವಾಗ ಇಲ್ಲಿ ಮೊದಲ ಅಂತ ಕೇಳಿ ನಾನು ಈ ನೆನಪಿರಲಿ. ಹಾಂ, ಕ್ವಶನ್ ಅರ್ಥ ಆಗಬೇಕು. ಕ್ವಶನ್ ಅರ್ಥ ಆತಂದ್ರೆ ಅರ್ಧಕ್ಕರ್ಧ ಆನ್ಸರ್ ಕೊಡೋಣ. ಐ ಐ ಟಿ ಬಾಂಬೆ ಸ್ಥಾಪನೆ ಆಗಿದ್ದು 1958. ಬಾಂಬೆ ಅಂದರೆ ಎಲ್ಲಿ ಅಂತ ಹೇಳ್ಬೋದಾಗ್ತದೆ, ಈ ಮುಂಬೈ ಬಾ. ಓಕೆ, ಕಾನ್ಪುರ್, ಐ ಐ ಟಿ ಕಾನ್ಪುರ್ 1959. ಎಲ್ಲಿ ಬರ್ತದೆ ಕಾನ್ಪುರ್? ಯು ಪಿ, ಉತ್ತರ ಪ್ರದೇಶ್. ಮದ್ರಾಸ್ ಚೆನ್ನೈ ಅಂತ ಗೊತ್ತು, ಇದು ಕೂಡ 1959. ಎಲ್ಲಿ? ಚೆನ್ನೈ. ಓಕೆ, ಇನ್ನು ಐ ಐ ಟಿ ಖರಗಪುರ ಯಾವಾಗಪ್ಪ ಅಂತಂದ್ರೆ 1951. 1951 ಇದೆಲ್ಲಿ ಬರ್ತದೆ? ಪಶ್ಚಿಮ ಬಂಗಾಳ. ಓಕೆ, ಇಲ್ಲಿ ಪಶ್ಚಿಮ ಬಂಗಾಳ. ಇದು 58, 59, 59, 51 ಅಂದರೆ ಈಗ ಇದೇ ಮೊದಲಾಯ್ತಲ್ಲ. ಎಸ್, ಅಂದ್ರೆ ಐ ಐ ಟಿ ಖರಗಪುರ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇದೇ ಐ ಐ ಟಿ, ಐ ಐ ಟಿ ಅಂತಂದರೆ ಏನು? ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಈ ಖರಗ್ಪುರ್ ಏನು ಐ ಐ ಟಿ ಅದನ್ನು, ಇದು 1951 ಆಗಸ್ಟ್ 18 ತಾರೀಕು ಏನಾಯಿತು, ಇದು ಸ್ಥಾಪನೆ ಹೊಡಿತು. ಇದನ್ನು ಮೊದಲು ಸ್ಥಾಪನೆ ಮಾಡಬೇಕಾದ್ರೆ ಮೊದಲು ಶಂಕುಸ್ಥಾಪನೆ ಇದಕ್ಕೆ ಮಾಡಿದವರು ಯಾರು ಅಂತಂದ್ರೆ, ಇದಕ್ಕೆ ಶಂಕುಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಗೊತ್ತಿರಲಿ, ಭಾರತದ ಮೊದಲ ಶಿಕ್ಷಣ ಸಚಿವರಾಗಿರ್ತಕ್ಕಂಥ, ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದರು ಯಾರಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಓಕೆ, ಎಸ್, ಇವರು ಶಂಕುಸ್ಥಾಪನೆ ಮಾಡಿದರು. ಮತ್ತು ಇದು 1951 ಆಗಸ್ಟ್ 18 ಸ್ಥಾಪನೆ ಮಾಡಿತ್ತು. ಆದರೆ ಇದನ್ನು ಐ ಐ ಟಿಯಾಗಿ ಸ್ಥಾನಮಾನ ಪಡೆದ ದೇವಪ್ಪ ಅಂದ್ರೆ 1956 ಮೇ 18 ತಾರೀಕು ಲೋಕಸಭೆಯಲ್ಲಿ ಸರ್ವರ ಅನುಮತಿಯಿಂದ, ಓಕೆ, ಅನುಮತಿಯಿಂದ ಐ ಐ ಟಿ ಅಂಥೇಳಿ ಒಂದು ಸ್ಥಾನಮಾನವನ್ನು ಖರಗ್ಪುರ್ ಪಡೆದುಕೊಂಡಿತ್ತು. ಓಕೆ ಗೈಸ್, ಎಷ್ಟು ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಡಿ, ಐ ಐ ಟಿ ಖರಗ್ಪುರ್. ಹಾಗಾದ್ರೆ ಸ್ವಲ್ಪ ಕರ್ನಾಟಕದ ವಿಚಾರ ಕೊಡೋಣ. ಹಾಗಾದ್ರೆ ಕರ್ನಾಟಕದ ಮೊದಲ ಐ ಐ ಟಿ ಯಾವುದು? ಕರ್ನಾಟಕದ ಮೊದಲ ಐ ಐ ಟಿ ಯಾವುದು? ಎಸ್, ದಟ್ ಈಸ್ ಐ ಐ ಟಿ ಧಾರವಾಡ, ನಮ್ಮ ಧಾರವಾಡ ಐ ಐ ಟಿ ಧಾರವಾಡ. ಯಾವ ಸ್ಥಾಪನೆ ಆಯಿತು? 2016. ಯಾವಾಗ? 2016 ನಮ್ಮ ಐ ಐ ಟಿ ಧಾರವಾಡ ಸ್ಥಾಪನೆ ಆಯಿತು. ಹಾಗಾದ್ರೆ ನಿಮಗೊಂದು ವರ್ಕ್ ಇದೆ. ಏನಪ್ಪಾ ಅಂತಂದ್ರೆ ಜಸ್ಟ್ ಕಮೆಂಟ್ ಮಾಡಿರಿ ಭಾರತದಲ್ಲಿರುವ ಒಟ್ಟು ಐ ಐ ಟಿಗಳ ಸಂಖ್ಯೆ ಎಷ್ಟು? ನಮ್ಮಲ್ಲಿ ಎಷ್ಟು ಐ ಐ ಟಿಗಳದಾವು? ಎಸ್, ಲೆಟ್ಸ್ ಕಮೆಂಟ್ ಮೀ. ಓಕೆ, ಭಾರತದಲ್ಲಿರುವ ಟೋಟಲ್ ಐ ಐ ಟಿಸ್ ಕಮೆಂಟ್ ಮಾಡಿರಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದೀರಾ ಲೈಕ್ ಮಾಡಿರಿ, ವಿಷಯ ಗೊತ್ತಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಅನ್ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ದಿಸ್ ಈಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್.